भारत माता की ಪ್ರತಿ ವರ್ಷನೂ ಕೂಡ ಸಾರ್ವಜನಿಕ ವಿಜಯದಶಮಿ ಸಮಿತಿ ಹಾಗೂ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ನಾವು ಕಳೆದ 5 ವರ್ಷಗಳಿಂದ ಮಹಿಳಾ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡುತ್ತಾ ಇದ್ದೇವೆ ಕಳೆದ ಬಾರಿ ಕರೋನಾ ಇದ್ದ ಕಾರಣದಿಂದಾಗಿ ಒಂದು ವರ್ಷ ನಾವು ಈ ಒಂದು ಆಚರಣೆಯನ್ನ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ಯಶಸ್ವಿಯಾಗಿ ಮಹಿಳೆಯರು ಭಾಗವಹಿಸಿರೋದು ನೋಡಿದ್ರೆ ಬಹುಶಃ ಈ ಒಂದು ನವರಾತ್ರಿಗೆ ಒಂದು ಹೊಸ ಮೆರಗನ್ನ ತಂದು ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಏನು ನಾವು ದೇವಿಯನ್ನ ಆರಾಧನೆ ಮಾಡುತ್ತೀವಿ ಅದರ ಅರ್ಥಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಸಾರ್ವಜನಿಕ ವಿಜಯದಶಮಿಯ ಸಮಿತಿಯ ಪದಾಧಿಕಾರಿಗಳು ಏನಿದ್ದಾರೆ ಅವರ ನಿರ್ಧಾರದ ಮೇಲೆ ಈ ಒಂದು ಇವತ್ತು ಮಹಿಳಾ ಬೈಕ್ ರ್ಯಾಲಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಮಾಡಿದೆವಿ ಇದಕ್ಕೆ ನಗರದ ಎಲ್ಲ ಮಹಿಳೆಯರು ಅನೇಕ ಸಂಘ ಸಂಸ್ಥೆಗಳು ಯೋಗ ಪಟುಗಳು ಹಾಗೂ ಅನೇಕ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಿಂದ ಪ್ರತಿನಿಧಿಸುವಂತ ಮಹಿಳೆಯರು ಇವತ್ತು ಬಹಳ ಅಂದ ಚಂದದಿಂದ ರೆಡಿಯಾಗಿ ಕೇಸರಿ ಪೇಟವನ್ನ ತೊಟ್ಟು ಇಡಿ ನಗರವನ್ನ ಸುತ್ತಿ ಈ ಒಂದು ಬೈಕ್ ರ್ಯಾಲಿಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ ಆ ನವರಾತ್ರಿಯ ತಾಯಿ ದೇವಿ ದುರ್ಗೆ ಇಡಿ ನಾಡಿಗೆ ದೇಶಕ್ಕೆ ಒಳ್ಳೆಯದನ್ನ ಮಾಡಲಿ ಇಡಿ ನಾಡು ನುಡಿ ಎಲ್ಲದಕ್ಕೂ ಕೂಡ ಏನು ಮಹಿಳೆಯರು ಯಶಸ್ವಿಯಾಗಿ ಭಾಗವಹಿಸುತ್ತಾರೆ ಅದೇ ರೀತಿಯಾಗಿ ಈ ಒಂದು ಆ ದೃಷ್ಟಿನಲ್ಲಿ ಇವತ್ತು ನಾವು ಒಂದು ಮಹಿಳಾ ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡಿದೀವಿ ಅದಕ್ಕೆ ಸಹಕರಿಸಿದಂತ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಜಿಲ್ಲಾಡಳಿತಕ್ಕೆ ಮತ್ತು ಮಹಾನಗರಪಾಲಿಕೆ ಎಲ್ಲ ಅಧಿಕಾರಿಗಳಿಗೆ ನಾವು ತುಂಬುರದಿಯದ ಧನ್ಯವಾದಗಳನ್ನು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಭರವಸೆಯನ್ನು ಇಲ್ಲಿ ಹೇಳಕ್ಕೆ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಸ್ತ್ರೀಯರಿಗೆ ಮಹಾನ್ ಶಕ್ತಿ ಸ್ಥಾನವನ್ನು ಕೊಟ್ಟಿರತಕ್ಕಂತಹ ದೇಶದಲ್ಲಿ ನಾವಿದ್ದೀವಿ ಮಹಿಳಾ ಶಕ್ತಿ ಐಕ್ಯತೆಯನ್ನು ತೋರಿಸೋಕ್ಕೋಸ್ಕರ ನಾವು ಇವತ್ತು ಬೈಕ್ ರ್ಯಾಲಿಯನ್ನು ವಿಜೃಂಭಣೆಯಿಂದ ನಡೆಸ್ಕೊಟ್ಟಿದ್ದೀವಿ ಭಗವಂತ ಆ ದೇವಿ ದುರ್ಗಾದೇವಿ ಎಲ್ಲರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ನಮ್ಮಲ್ಲಿರತಕ್ಕಂತಹ ಹಿಂದೂ ಸಾಮರಸ್ಯ ಯಾವಾಗಲೂ ಇದೇ ರೀತಿಯಲ್ಲೂ ಇನ್ನೂ ಹೆಚ್ಚಾಗಿ ಒಳ್ಳೆ ಒಂದು ಇದರಲ್ಲೇ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ